ನೆನ್ನೆ ದಿನದ ನಿರ್ಣಯ ಏನಿದೆ ಮುಖ್ಯಮಂತ್ರಿಗಳು ವಕೀಲರಾಗಿ ಹಲವಾರು ಯುವಕರಿಗೆ ವಕೀಲ ವೃತ್ತಿಯ ಉಪನ್ಯಾಸಕರಾಗೂ ಕೆಲಸ ಮಾಡಿರತಕ್ಕಂತವರು ನೆನ್ನೆ ಅವರ ನೇತೃತ್ವದ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರತಕ್ಕಂತ ಈ ನಿರ್ಧಾರ ಇದೆಯಲ್ಲ ಹಲವಾರು ಸುಪ್ರೀಂ ಕೋರ್ಟ್ಗಳಲ್ಲಿ ಹಲವಾರು ವಿಷಯಗಳಲ್ಲಿ ಇಂತ ಒಂದು ಪ್ರಕರಣಗಳಲ್ಲಿ ತೀರ್ಪುಗಳು ಏನು ಬಂದಿದೆ ಅನ್ನೋದು ನಮ್ಮ ಕಣ್ಣ ಮುಂದೆ ಇದೆ ಈಗಾಗಲೇ ಇದೇ ವಿಷಯವಾಗಿ ಎರಡು ಬಾರಿ ಹೈಕೋರ್ಟ್ನಲ್ಲಿ ಈ ಸಬ್ಜೆಕ್ಟ್ ಬಂದು ವಜಾಗೊಳಿಸಬೇಕು ಅಂತ ಇದೆ ಈಗಾಗಲೇ ಅದನ್ನ ಮುಂದುವರಿಸತಕ್ಕಂತ ತೀರ್ಮಾನಗಳು ಅಲ್ಲಾಗಿರತಕ್ಕಂತದ್ದು ಒಂದು ಕಡೆ ಇದೆ ನ್ಯಾಯಾಲಯದಲ್ಲಿ ಇಂತ ಒಂದು ಸೂಕ್ಷ್ಮವಾದ ವಿಚಾರ ನ್ಯಾಯಾಲಯದ ಮುಂದೆ ಇದ್ದಾಗ ಏಕಾಏಕಿ ತರಾತುರಿನಲ್ಲಿ ನಿನ್ನೆ ತೆಗೆದುಕೊಂಡಂತ ಈ ನಿರ್ಧಾರ ಇದೆಯಲ್ಲ ಈ ಸರ್ಕಾರ ಇರೋದೆ ಕಾನೂನುಗಳನ್ನ ಧಿಕ್ಕರಿಸಿ ಯಾರು ಕಾನೂನುಗಿಂತಲೂ ನಾವು ದೊಡ್ಡವರು ಅಂತಕ್ಕಂಥದ್ದನ್ನು ಪ್ರದರ್ಶನ ಮಾಡ್ಕೊಂಡಿದ್ದಾರೆ ಈ ಸರ್ಕಾರದಲ್ಲಿ ಬಡವರಿಗೆ ರಕ್ಷಣೆ ಇಲ್ಲ ನಾವಿರ್ತಕ್ಕಂಥದ್ದು ಲೂಟಿ ಮಾಡ್ತಕ್ಕಂಥವ್ರಿಗೆ ಕೊಳ್ಳೆ ಹೊಡೆಯಿರ್ತಕ್ಕಂಥವ್ರಿಗೆ ಮಾತ್ರ ನಮ್ಮ ಸರ್ಕಾರ ಅಂತಕ್ಕಂಥ ಸಂದೇಶ ನೆನೆ ರವಾನಿಸಿದ್ದಾರೆ ಪಾಪ ನಮ್ಮ ಜಿಲ್ಲಾ ಮಂತ್ರಿಗಳು ಜಿಲ್ಲಾ ಮಂತ್ರಿಗಳವಲ್ಲ ಅವರವರು ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರು ನಿನ್ನೆ ದಿನ ಎಂಥ ಒಂದು ದೊಡ್ಡತನ ತೋರಿಸಿದ್ದಾರೆ ಅಂದರೆ ನೆನ್ನೆ ಈ ಸಬ್ಜೆಕ್ಟ್ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಬರುತ್ತೆ ಅಂತ ಹೇಳಿ ಕ್ಯಾಬಿನೆಟ್ಗೂ ಹೋಗಿದೆ ಪಾಪ ಅತ್ಯಂತ ಮುಕ್ತವಾದಂಥ ರೀತಿಯಲ್ಲಿ ಕ್ಯಾಬಿನೆಟ್ಗೆ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಅವರೇನು ನೆನ್ನೆ ಸಹಕಾರ ಕೊಟ್ಟಿದ್ದಾರೆ ಅಭಿನಂದಿಸಲೇಬೇಕು ಅವ್ರನ್ನ ಕಳೆದ ಮೂರು ದಿವಸಗಳ ಹಿಂದೆ ಪ್ಯಾನೆಲ್ ಆಫ್ ಸೀನಿಯರ್ ಅಡ್ವೊಕೇಟ್ಸ್ ಕರೆಸಿ ಒಂದು ದಿನ ಎಲ್ಲ ಕೆಲಸ ಬಿಟ್ಟು ಇದಕ್ಕೆ ಯಾವ ರೀತಿ ರಕ್ಷಣೆ ಪಡೀಲಿಕ್ಕೆ ಯಾವ ಥರ ಹೋಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೆಸಿರೋದು ಗೊತ್ತಿದೆ ನನಗೆ ಇದು ಮೊನ್ನೆ ದಿನವೇ ನನಗೆ ಬಂದಂಥ ವಿಷಯ ಇದು ಈ ರೀತಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಇದರ ನೆನ್ನೆ ತೀರ್ಮಾನ ಬಹುಶಃ ರಾಜ್ಯ ಮಟ್ಟದಲ್ಲ ರಾಷ್ಟ್ರ ಮಟ್ಟದಲ್ಲೂ ಈ ಸರ್ಕಾರದ ಈ ರೀತಿಯ ನಡವಳಿಕೆ ಬಗ್ಗೆ ಕಾನೂನು ತಜ್ಞರುಗಳಿರಲಿ ಹಲವಾರು ರೀತಿಯ ಒಂದು ಇದಕ್ಕೆ ಏನಿದೆ ತೀರ್ಪುಗಳು ಚರ್ಚೆಗಳು ಪ್ರಾರಂಭ ಆಗ್ತದೆ ನನ್ನ ಅಭಿಪ್ರಾಯದಲ್ಲಿ ಈ ವಿಷಯದಲ್ಲಿ ಮುಂದೆ ವಿಧಾನಸಭೆ ಕಲಾಪಗಳು ಇದೆ ನೋಡೋಣ ಅಲ್ಲಿ ಚರ್ಚೆ ಮಾಡೋಣ ಸರ್ ಒತ್ತಡ